ಚೆನ್ನಾಗಿದೆಯಾ? ಎಷ್ಟೋ ಧೈರ್ಯ ನಿನಗೆ. ಈ ಸತ್ಯನ್ ತಂಗಿನೇ ಕರ್ಕೊಂಡು ಹೋಗಿ ಮದುವೆ ಮಾಡ್ತಿದೀಯಲ್ಲ, ಸರಿ ಇಲ್ಲ. ಏನ್ ಮಾಡ್ಲಿ ಬಾಸ್, ಡೇ ಟೈಮ್ ಅಲ್ಲಿ ಬಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ನೀವು ಒಪ್ಲಿಲ್ಲ, ಅದಕ್ಕೆ ಮಿಡ್ ನೈಟ್ ಅಲ್ಲಿ ಕರ್ಕೊಂಡೋಗಿ ನಾನೇ ಮದುವೆ ಮಾಡಿಸ್ಬಿಟ್ಟೆ. ಡೋಂಟ್ ವರಿ, ಜಸ್ಟ್ 15 ಡೇಸ್ ಅಷ್ಟೇ, ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡ್ತಾರೆ. ಇದು ನನ್ನ ಕಾಲೇಜ್. ಹಾಯ್ ಸ್ವೀಟ್ 60, ಯಾಕೆ ನಿದ್ದೆ ಬರ್ಲಿಲ್ವಾ? ಏನ ಕೃಷ್ಣನ ಸತಾಯಿಸ್ತಾ ಇರ್ತೀಯಪ್ಪ? ಅವನು ಸ್ವಲ್ಪ ರೆಸ್ಟ್ ತಗೊಳ್ಳಿ ಬಿಡು, ಬೆಳಗ್ಗೆಯಿಂದ ನಿನ್ಗೆ ಆಶೀರ್ವಾದ ಮಾಡಿ ಮಾಡಿ ಸುಸ್ತಾಗಿರ್ತಾನೆ. ರಾತ್ರಿ ಎಲ್ಲ ನಾನು ಕೃಷ್ಣನ್ ಪೂಜೆ ಮಾಡ್ತಾ ಇರ್ತೀನಿ, ನೀನು ಊರು ಊರು ಸುತ್ಕೊಂಡ್ ಬರ್ತಾ ಇರು. ಊರ್ ಸುತ್ತ ವಯಸ್ಸು ನಂದು, ಮನೇಲಿರೋ ವಯಸ್ಸು ನಿಂದು. ಕೃಷ್ಣನ್ಗೆ ಲೈನ್ ಹಾಕಿದ್ ಸಾಕು, ಹೋಗ್ ಮಲ್ಕೊ. ಏನೇ ಮೋಟಿ, ಈ ಮಧ್ಯರಾತ್ರಿಲೂ ವಿಡಿಯೋ ಗೇಮ್ಸಾ? ನಾನೇನ್ ಗೇಮ್ಸ್ ಆಡ್ತಿಲ್ಲ, ನಾಳೆ ಪ್ರಾಕ್ಟಿಕಲ್ಸ್ ಇದೆ, ಡಿಸ್ಟರ್ಬ್ ಮಾಡ್ಬೇಡ. ಈ ಸ್ಕೋಪ್ ಎಲ್ಲ ಬೇಡಮ್ಮ, ನೀವು ಹುಡುಗಿರು, ಇಷ್ಟೆಲ್ಲ ಓದಿದ್ರು ಅದೇ ಆರ್ಡಿನರಿ ಪಾಸ್. ನಾವು ರೋಡ್ ರೋಡ್ ಸುತ್ಕೊಂಡು ಲೈನ್ ನೋಡ್ಕೊಂಡಿದ್ರು ಪಾಸ್ಗೇನ್ ಮೋಸ ಇಲ್ಲ. ಏನೇ ಇದು, ನನ್ ಬೆಡ್ಡೆ ಕ್ಲೀನ್ ಮಾಡಿಲ್ಲ? ಬೆಡ್ಡೆ ಅದು ಹಂದಿ ಗೂಡು. ಈ ಹಂದಿ ಇಲ್ಲಿ, ನೀನು ಹಂದಿ ಗೂಡಲ್ಲಿ. ಗುಡ್ ನೈಟ್, ಬ್ಯಾಡ್ ಡ್ರೀಮ್ಸ್. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ ಬಿಡಮ್ಮ. ಏ ಹಂದಿ, ಎದ್ದೇಳೋ, ಟೈಮ್ ಆಯ್ತು, ಎದ್ದೇಳೋ. ಬಿಡ, ಬೇಗ ಎತ್ಸ ಕೇಳ್ದಿಯಲ್ಲ, ಎದ್ದೇಳೋ. ಏ ಹೋಗೆ ಸೋಂಬೇರಿ. ಪ್ರೇಮ್ ಹೇಳಪ್ಪ, ಬೆಳಗ್ಗೆ ತುಂಬಾ ಹೊತ್ತಾಯ್ತು, ಹೇಳೋ ಹೇಳು. ಒಯ್ಯು ನಿನ್ನ ಕಾಫಿ. ಮಗ ಹೇಳಪ್ಪ, 7:30 ಆಯ್ತು, ಮತ್ತೆ ನೀನೆಲ್ಲ ಹೋಗ್ಬೇಕು ಅಂದೆ. ಏನ್ ಡಾರ್ಲಿಂಗ್, ನಿನ್ ಬೆಳಗ್ ಬೆಳಗ್ಗೆನೆ ಗೋಳು. ನನಗೆ ಇಷ್ಟ ಟಾರ್ಚರ್ ಕೊಡ್ತೀಯ ಅಂದ್ರೆ ನಿನ್ ತಾತನ್ಗೆ ಎಷ್ಟು ನಿದ್ದೆ ಕೆಡ್ಸಿರ್ಬೇಕು. ತಾತನವರೆಗೂ ಬಂದೇನೋ, ನೀನ್ ಬಾ, ನಾನ್ ನೋಡ್ಕೊತೀನಿ, ನನ್ ಗಂಡನ ಬಗ್ಗೆ ಮಾತಾಡ್ತಾನೆ. ಹೇಳು ಹೇಳು ಡಾರ್ಲಿಂಗ್. ಬೆಳಗ್ಗೆ 4 ಗಂಟೆಗೆ ಆ ಕೃಷ್ಣನ್ ಎದೊಳಿಸ್ತೀಯ, 6 ಗಂಟೆಗೆ ನನ್ನನ್ನು ಎದೊಳಿಸ್ಬೇಕು ಅನ್ನೋ ಸೆನ್ಸ್ ಇಲ್ಲ ಏನಮ್ಮ ನೀನು? ಬರೀ ಕಾಫಿ ಕೊಟ್ರೆ ಆಗೋಯ್ತಾ? ಆಗ್ಲೇ ನನ್ನ ಎದೊಳಿಸ್ ಬರ್ತಿತ್ತಾ? ಏ ಮೋಟಿ, ಏನ್ ಆಗ್ಲೇ ರೆಡಿ ಆಗ್ಬಿಟ್ಟಿದ್ಯಾ? ಲೇಟ್ ಆಯ್ತು, ಕಾಲೇಜ್ ಬಿಡು ಅನ್ನು, ಗುದ್ ಬಿಡ್ತೀನಿ. ಸುಪ್ರಭಾತ, ಚೆನ್ನಾಗಿತ್ತ? ಏನೇ ಲಕ್ಷ್ಮಿ, ಹೇಗಿದ್ಯಾ? ಜಗ್ಗಿ ಸಿಕ್ಬಿಟ್ಟ ಅಂತ ನಮ್ಮನ್ನೆಲ್ಲ ಮರ್ತ್ಬಿಟ್ಯಾ? ಜರ್ನಿ ಹೇಗಿತ್ತು? ಫ್ಯಾಮಿಲಿ ಪ್ಲಾನಿಂಗ್ ಮೈಂಟೈನ್ ಮಾಡಮ್ಮ, ಇಲ್ಲಾಂದ್ರೆ ನೀನು ಮಗುನ ಕಾಲೇಜ್ ಕರ್ಕೊಂಡ್ ಬರ್ಬೇಕಾಗುತ್ತೆ. ಇಲ್ಲಿ ವೆದರ್ ಎಲ್ಲ ಸದ್ಯಕ್ಕೆ ತಣ್ಣಗಿದೆ, ನಿಮ್ಮ ಅಣ್ಣ ಬರೋ ಟೈಮ್ಗೆ ಬಿಸಿಯಾಗೋ ಚಾನ್ಸಸ್ ಇದೆ. ಬಟ್ ನೀನೇನ್ ಯೋಚನೆ ಮಾಡ್ಬೇಡ. ಪ್ರೇಮ್ ಬಂದ ಜಗ್ಗಿ, ತೊಂದ್ರೆ ಇಲ್ಲ ತಾನೆ? ನಾನು ಇಲ್ಲೆಲ್ಲ ನೋಡ್ಕೋತೀನಿ ಬಿಡು, ನೀವ್ ಕಂಫರ್ಟಬಲ್ ಆಗಿದ್ದೀರಾ? ಹಲೋ, ಹೇಗಿದ್ಯಪ್ಪ, ಚೆನ್ನಾಗಿದ್ಯಾ? ನಿನಗಲ್ಲಿ ರೊಮ್ಯಾನ್ಸ್, ನಮಗಿಲ್ಲಿ ಕ್ಲೋಸ್. ಇಲ್ಲಿ ಪ್ರಾಕ್ಸಿ ಹಾಕಕ್ಕಾಗ್ತಿಲ್ಲ, ಬೇಗ ಬಾ. ಕೊಡಲ್ಲೇ ಮಾತಾಡಕ್ಕೆ, ಫುಲ್ ಬಿಸಿನಾ? ಏ ನಿಮ್ಮ ಮನೆಯಲ್ಲೇ ತೊಟ್ಟು ತೊಗೊಡ, ಬೇಗ ಕಾಲೇಜಿಗೆ ಬಾ. ಸರಿ ಸರಿ, ಕಂಟಿನ್ಯೂ ಕಂಟಿನ್ಯೂ. ಫಸ್ಟ್ ಅವರ್ ಏನು ಸೆಲ್ಲ? ನಾನಂತೂ ಕ್ಲಾಸ್ ಹೋಗ್ತೀನಪ್ಪ, ಬಂದ್ರೆ ಹೋಗೋಣ. ಹೋಗಿ ಹೋಗಿ, ನೀವು ಕ್ಲಾಸಿಗೆ ಹೋಗ್ತೀರಾ ಅಂತಾನೆ ಪ್ರೊಫೆಸರ್ ಗಳೆಲ್ಲ ಕಾಲೇಜಿಗೆ ಬರೋದು. ಮಗ, ನಾವೇನಿಕೋ ಕಾಲೇಜಿಗೆ ಬರ್ತೀವಿ. Go!
ಚೆನ್ನಾಗಿದೆಯಾ? ಎಷ್ಟೋ ಧೈರ್ಯ ನಿನಗೆ. ಈ ಸತ್ಯನ್ ತಂಗಿನೇ ಕರ್ಕೊಂಡು ಹೋಗಿ ಮದುವೆ ಮಾಡ್ತಿದೀಯಲ್ಲ, ಸರಿ ಇಲ್ಲ. ಏನ್ ಮಾಡ್ಲಿ ಬಾಸ್, ಡೇ ಟೈಮ್ ಅಲ್ಲಿ ಬಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ನೀವು ಒಪ್ಲಿಲ್ಲ, ಅದಕ್ಕೆ ಮಿಡ್ ನೈಟ್ ಅಲ್ಲಿ ಕರ್ಕೊಂಡೋಗಿ ನಾನೇ ಮದುವೆ ಮಾಡಿಸ್ಬಿಟ್ಟೆ. ಡೋಂಟ್ ವರಿ, ಜಸ್ಟ್ 15 ಡೇಸ್ ಅಷ್ಟೇ, ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡ್ತಾರೆ. ಇದು ನನ್ನ ಕಾಲೇಜ್.